ನಮ್ಗೆ ಮೇಡಮ್ ಮಗಳು ಮೊದಲನೇ ಮೆಟ್ಲಲ್ವಾ? ಹೌದು. ಸೊ ಇನ್ನು ತುಂಬಾ ಮೆಟ್ಲುಗಳು ಹತ್ತಬೇಕು. ಹೌದು, ಅದಕ್ಕೆ ಕೇಳಿದೆ. ನಮ್ಗೆಲ್ಲರೂ ಕುತೂಹಲ ಇದೆ ಹೆಂಗಿದೆ ನೋಡ್ಬೇಕು ಅಂತ ಹೇಳಿ. ನಿಮ್ ಮಗಳ ಬಗ್ಗೆ, ಶಮಿಕಾ ಬಗ್ಗೆ, ನಮ್ಗೆ ಹೇಗಿದ್ದಾರೆ, ಹೇಗಿರಬಹುದು, ಮೇಡಮ್ ತರ ಇದ್ದಾರಾ, ಹೆಂಗಿದ್ದಾರೆ, ಹಿಂಗೆಲ್ಲ ಕುತೂಹಲ. ನೀವು ಎಲ್ಲ ತೋರಿಸಲ್ಲ, ಅವ್ರ ಸಿನಿಮಾಗೆ ಎಂಟ್ರಿ ಕೊಟ್ಟಾಗಲೇ ತೋರಿಸೋ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ. ಎಲ್ಲಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಅವಳನ್ನ ಲಾಂಚ್ ಮಾಡ್ಬೇಕು ಅಂತ ತೋರಿಸ್ಬೇಕು ಅಂತ ಆಸೆ. ಗೊತ್ತಿಲ್ಲ, ಸಿನಿಮಾ ಇರ್ಬೋದು ಇಲ್ಲ ಟೆನಿಸ್ ಪ್ಲೇಯರ್ ಆಗಿರ್ಬೋದು, ಅದ ಅವಳಗ್ ಬಿಟ್ಬಿಟ್ಟಿದೀನಿ. ಇದು ಆಕ್ಟಿಂಗ್ ತುಂಬಾ ಇಷ್ಟ ಇದೆ ಅಂತ ಕೇಳ್ಪಟ್ಟೆ. ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಹೌದಾ? ಹೇಗಿರ್ತೀರ ಮ್ಯಾಮ್ ಅಮ್ಮ ಮಗಳು ನಿಮ್ಮ ಒಡನಾಟದ ಬಗ್ಗೆ ಹೇಳೋದು? ಫ್ರೆಂಡ್ಸ್ ಆಕ್ಚುಲಿ, ಹೊರಗಡೆ ಹೋದ್ರೆ ಯಾರು ತಾಯಿ ಮಗಳು ಅಂತ ಹೇಳೋದೇ ಇಲ್ಲ, ಫ್ರೆಂಡ್ಸ್ ತರ ಇರ್ತೀವಿ. ಅವಳು ಆಕ್ಚುಲಿ ನನಗೆ ಬೈತಾ ಇರ್ತಾಳೆ, ನನಗೆ ನೀವು ಅಮ್ಮನ, ನಿಮಗೆ ನಾನಮ್ಮ ಅಂತ. ನಾನು ಆ ಥರ ಇರ್ತೀನಿ ಅವಳ ಜೊತೆ. ಹೌದಾ? ನಾನು ತುಂಬ ಚೈಲ್ಡಿಶ್ ಆಗಿ ನನ್ನ ಬಿಹೇವಿಯರೇ ಆ ಥರ. ಸೊ ಹಾಗಾಗಿ ಒಂಥರ ಫ್ರೆಂಡ್ಸೇ ನಾವು. ಓಕೆ. ತಾಯಿ ಮಗಳಂತ ಹೇಳೋದಕ್ಕಿಂತ ಫ್ರೆಂಡ್ಸ್ ತರ ಇದ್ದೀವಿ. ಓಕೆ. ಸೊ ನಾನು ಏನು ಹೇಳಿದ್ರು ಕೇಳ್ತಾಳೆ, ತುಂಬ ಒಳ್ಳೆ ಮಗು. ಏನು ಹೇಳಿದ್ರೆ ಕೇಳ್ತಾಳೆ. ಈ ಹೆಣ್ಮಕ್ಳೆ ಹಂಗೆ ಅಲ್ಲ ಮ್ಯಾಮ್, ಮನೇಲಿ ಇದ್ರೆ ಅದು ಒಂಥರ ದೀಪ, ಒಂಥರ ಖುಷಿ ಹೆಣ್ಮಕ್ಳು ಓಡಾಡೋದೆಲ್ಲ. ನಿಮ್ಗೆ ನಿಮ್ ಮಗಳು ಅಂತ ಬಂದಾಗ ಏನ್ ಇಷ್ಟ ಆಗುತ್ತೆ? ಆಕೆ ಏನು, ಯಾವ ತಂದೆ ತಾಯಿಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ಗಂಡ್ಮಗು ಆಗಿರ್ಬೋದು, ಅವ್ರವ್ರ ಮಕ್ಳು ಅವ್ರಿಗೆ ಇಷ್ಟ. ಆದ್ರೂ ಹೆಣ್ಮಕ್ಳು ಇದ್ರೆ ಒಂಥರ ಖುಷಿ ಅಲ್ವಾ ಎಲ್ರಿಗೂ? ಆಕೆಲಿ ಏನ್ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಹೇಳಿ? ಅವಳು ತುಂಬಾ ಸಾಫ್ಟ್ ನೇಚರ್, ಏನ್ ಹೇಳಿದ್ರು ಕೇಳ್ತಾಳೆ. ನೀನು ಇವಾಗ ಏನಾದ್ರೂ ಒಂದು ಓದೋ ವಿಷಯದಲ್ಲಿ ಇಷ್ಟ ಇರಲ್ಲ ಅನ್ಕೊಳ್ಳಿ, ಇದು ಓದಿದ್ರೆ ಚೆನ್ನಾಗಿರುತ್ತೆ ನೋಡು, ಈ ತರ ಮಾಡು. ಇವಾಗ ಟೆನ್ನಿಸ್ ಸ್ಟಾರ್ಟಿಂಗ್ ಅಲ್ಲಿ ಅವಳು ಸ್ವಲ್ಪ ಕಷ್ಟ ಆಗೋದು, ಅವಳಿಗೆ ಎಜುಕೇಶನ್ ಟೆನ್ನಿಸ್ ಎರಡು ಬ್ಯಾಲೆನ್ಸ್ ಮಾಡ್ಬೇಕು ಹಾಗೆ ಹೇಳ್ತಿದ್ದೆ. ಲೈಫ್ ಅಲ್ಲಿ ನಾವು ಕಷ್ಟ ಇವತ್ತು ಪಟ್ಟರೆ ನಾಳೆ ಸುಖವಾಗಿರ್ತೀವಿ. ಸೊ ಇವತ್ತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಲೇಬೇಕು ನಾವು, ಇಲ್ಲಾಂದ್ರೆ ನಾಳೆ ನಮ್ ಲೈಫ್ ಚೆನ್ನಾಗಿರಲ್ಲ. ನಾನು ಇರೋ ದಿನದವರೆಗೂ ಓಕೆ, ಆಮೇಲೆ ಏನ್ ಮಾಡ್ತೀಯ ನೀನು, ಹಂಗೆಲ್ಲ ಹೇಳ್ಬೇಡಿ, ನಾನು ಮಾಡ್ತೀನಿ, ಮಾಡು ಅಂತ ಹೇಳಿ ಮಾಡ್ತೀನಿ, ಅದು ಖುಷಿ ಆಗುತ್ತೆ. ಹೌದು, ಹೇಳ್ಬಾರ್ದು ನೀವು ಎದುರಿಸೋದು. ಎಸ್ ಮ್ಯಾಮ್, ಈಗ ನಿಮ್ಮ ಲಕ್ಕಿ ಎಲ್ಲ ಮಾಡಿ ಯಶ್ ಅವ್ರ ಜೊತೆ, ಸೊ ಅವರು ಕೂಡ ಗೆಸ್ಟ್ ಆಗಿ ಬರಬಹುದು ಅಂತ ಅನ್ಕೋತೀನಿ. ನಾನು ಏನು ಕರಿ ಚಾನ್ಸಸ್ ಇದೆ ಅಂತ ಕೂಡ ಒಂದು ಟಾಕ್, ಈ ಸಿನಿಮಾದೇನೋ ಲಾನ್ಸ್ಗೆಲ್ಲ ಏನಾದರೂ ಕರಿಬಹುದು, ಕರೆಸ್ತಾರೆ ಅನ್ನೋ ಥರ ಒಂದು ಟಾಕ್ ಇದೆ. ಯಶ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೀವು ಹೇಳಿದ್ರಿ ಯಾರು ಹೆಂಗೆ ಬೇಕಾದರೂ ಆವಾಗಲೇ ಹೇಳ್ತಾ ಇದ್ರಿ, ಯಾರು ಹೇಗೆ ಬೇಕಾದ್ರೂ ಆಗ್ಬೋದು, ಎಲ್ಲರೂ ಸಮಾನವಾಗಿ ಕಾಣಿ ಅಂತ ಹೇಳಿ. ಅವತ್ತು ಯಶ್ ಅವರು ಯಾವ ಲೆವೆಲ್ಗೆ ಇದ್ದಾರೆ, ಎಷ್ಟು ಖುಷಿ ಇದೆ? ಅವತ್ತು ನಾನು ಅವ್ರದ್ದು ನಂದು ಇಂಟರ್ವ್ಯೂ ಮಾಡುವಾಗ, ಫಸ್ಟ್ ನಂದು ಯಶ್ ಅವ್ರದ್ದು ಇಲ್ಲೇ ಮನೇಲಿ ಇಂಟರ್ವ್ಯೂ ಆದಾಗ ನಾನು ಹೇಳ್ತಾ ಇದ್ದೆ, ಮುಂದೆ ಒಂದು ದಿವಸ ಅವ್ರ ಜೊತೆ ಆ್ಯಕ್ಟ್ ಮಾಡೋ ನನಗೆ ಡೇಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಒಂದು ಮಾತು ಹೇಳಿದ್ದೆ ನಾನು. ಇವತ್ತು ಹಾಗೆ ಆಯಿತು, ಅವ್ರ ಡೇಟ್ ಸಿಗಲ್ಲ. ಸೊ ದೊಡ್ಡ ಅಂದರೆ ಅವ್ರ ಡೆಡಿಕೇಶನ್, ಅವ್ರನ್ನ ಸಂಪರ್ಕದಲ್ಲಿದ್ದಾರ ಮೇಡಮ್ ಮಾತುಕತೆ ಅಂದ್ರೆ ಇಲ್ಲ ಅಷ್ಟು, ನಾನು ಯಾರ ಜೊತೆನೂ ನಾನು ಟಚ್ ಯಾಕೆ ಹಾಗೆ ಅಂತ. ಆದ್ರೆ ಸಿನಿಮಾ ಮಾಡೋದೇ ಕಡಿಮೆ ಅಲ್ಲ, ಸಿನಿಮಾ ಅಂತ ಅಂತ ಶುರು ಆದ್ರೆ ನಾವು ನಾಲ್ಕೈದು ಸಿನಿಮಾ ಮಾಡ್ತಾ ಇದ್ವಿ, ಮೋಸ್ಟ್ಲಿ ಟಚ್ ಅಂದ್ರೆ ಇಲ್ಲ, ನನ್ನ ನೇಚರೇ ಹಾಗೆ. ಕಡಿಮೆ ಮುಂಚೆನೂ ಸಹ ನಾನು ಶೂಟಿಂಗ್ ಮಾಡೋ ಟೈಮಲ್ಲಿ ನನ್ನ ಹತ್ರ ಫೋನ್ ಇರ್ಲಿಲ್ಲ, ಈಗಲೂ ಯೂಸ್ ಮಾಡಲ್ಲ ನೀವು ಅಂತ ಕೇಳ್ಪಟ್ವಿ. ನೋಡಿ, ನನ್ನ ಫೋನ್ ಎಲ್ಲಿ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ. ನಾನು ಜಾಸ್ತಿ ಏನು ಚಾಟಿಂಗ್, ವಾಟ್ಸಪ್ ಅದರಲ್ಲೆಲ್ಲ ನಾನು ಅಷ್ಟು ಆಕ್ಟಿವ್ ಇರಲ್ಲ, ನನಗೆ ಅದಷ್ಟು ಇಷ್ಟ ಇಲ್ಲ. ಮುಂಚೆ ಆ ದಿನದಲ್ಲೂ ಆ ಟೈಮಲ್ಲೂ ಸಹ ನಾನು ಸ್ಟಾರ್ಟಿಂಗಲ್ಲಿ ಇಂಡಸ್ಟ್ರಿ ಬಂದಾಗಲೂ ಎಲ್ಲಾನು ನಮ್ಮ ತಂದೆನೇ ನೋಡ್ಕೋತಾ ಇದ್ದು, ನನ್ನ ಫೋನೇ ಇಲ್ಲ, ನನ್ನ ಯಾರು ಮಾತಾಡ್ಸ್ಬೇಕು ನನ್ನ ತಂದೆ ಕಾಲ್ ಮಾಡ್ಬೇಕು ಆಮೇಲೆ ನಾನು ಮಾತಾಡೋದು, ಇವಾಗ ನಮ್ಮ ಅಣ್ಣನ ಕಾಲ್ ಮಾಡಬೇಕು. ಬಟ್ ಇದೆ, ಫೋನ್ ಇಲ್ಲ ಅಂತಲ್ಲ ಇದೆ, ಬಟ್ ನಾನು ಜಾಸ್ತಿ ಯಾರ ಹತ್ರನು ಟಚ್ ಅಲ್ಲಿಲ್ಲ ಅಂದ್ರೆ ಬೇಡ, ಹಿಂಗೆ ಸುಮ್ಮನೆ ಸರಳವಾಗಿ ಸಿಂಪಲ್ ಆಗಿ ಇದ್ದು ಬಿಡೋಣ. ಇಲ್ಲ ಆ ತರ ಅಲ್ಲ, ಯಾರು ನನ್ನನ್ನು ಮಾತಾಡಕ್ಕೂ ಬರಲ್ಲ, ಎದ್ರುಕೋತಾರೆ ಯಾಕೆ ಅಂತ ಗೊತ್ತಿಲ್ಲ. ಸಿನಿಮಾ ನಾನು ಬೇರೆ ಬ್ಯಾನರ್ ಅಲ್ಲಿ ಸಿನಿಮಾ ಮಾಡ್ತೀನಿ, ನೀವು ಸಿನಿಮಾ ಮಾಡ್ತೀರಾ, ನೀವು ನಿಮ್ಮ ಬ್ಯಾನರ್ದೆ ಮಾಡಲ್ಲ, ರಿಲೀಸ್ ಮಾಡಲ್ಲ ಅಂದ್ರೆ ನಿಮ್ ಟೈಮ್ ಇಲ್ಲ. ನಾನು ಆ ತರ ಇಲ್ಲ ನೋಡಿ, ನಾನು ದಮಯಂತಿ ಸಿನಿಮಾ ಮಾಡಿದೆ, ನಮ್ಮ ಸಿನಿಮಾನ ಸೈಡಿಗೆ ಇಟ್ಬಿಟ್ಟು ಆ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸು ಮಾಡೋಕ್ಕೆ ನಾನೆಲ್ಲ ಥರ ಸಪೋರ್ಟ್ ಮಾಡಿದೆ. ನಮ್ಮ ಸಿನಿಮಾ ಅಂದಿದ ತಕ್ಷಣ ಈ ಸಿನಿಮಾದಲ್ಲಿ ಸ್ವಲ್ಪ ನಮಗೆ ಅಡೆತಡೆಗಳು ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ರಿಲೀಸ್ ಸ್ಲೋ ಅಂತ ಆಯಿತು. ಅದು ಬಿಟ್ಟರೆ ನನಗೆ ಹೊರಗಡೆ ಬ್ಯಾನರಿಂದ ಸಿನಿಮಾ ಬಂದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಬಟ್ ನನ್ನ ಹತ್ರ ಬಂದು ಮಾತಾಡೋಕ್ಕೆ ಎದುರು ಕೂತಾರೆ ನಾನೇನು ಮಾಡಲಿ, ಅವ್ರಿಗೆ ಗೊತ್ತಿಲ್ಲ ನೀವು ಸ್ವೀಟ್ ಅಂತ. ಹಾಗಾದ್ರೆ ಇವ್ರು ಚೇಂಜ್ ಆಗಿಬಿಟ್ಟಿದ್ದಾರೆ, ಚಾನ್ಸ್ ಇಲ್ಲ, ಇವ್ರು ಮುಂಚೆ ಥರ ಇಲ್ಲ, ನನ್ನ ಹತ್ರ ಮಾತಾಡ್ಸೋರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಅಂದರೆ ಮುಂಚೆ ಥರನೇ ಇದ್ದೀನಿ ಅಂತ. ಬಟ್ ಹೊರಗಡೆ ಆ ಥರ ಅನ್ಕೋತಾರೆ, ಏನು ಮಾಡಿ. ಅಪ್ಪು ಸರ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅವ್ರ ಜೊತೆ ಕಳೆದಂಥ ಟೈಮ್ ಯಾವುದ್ರದ್ದು ಬೆಸ್ಟ್ ಇನ್ಸಿಡೆಂಟ್ ಎಲ್ಲೂ ಹೇಳಿರಬಾರ್ದು ನಮಗೆ, ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೇಕಾದ್ರೆ ನನಗೆ. ಅವ್ರು ಇವತ್ತೆಲ್ಲರೂ ಕೂಡ ದೇವರು ಅಂತ ಪೂಜೆ ಮಾಡ್ತಾರೆ ಎಲ್ಲರೂ. ಏನು ಗಣಪತಿಗೆ ಹೇಗೆ ಪೂಜೆ ಸಲ್ಲುತ್ತೋ ಹಾಗೆ ಮ್ಯಾಮ್ ಏನೇ ಒಂದು ಪ್ರೋಗ್ರಾಮ್ ಆದರೂ ಕೂಡ ಎಲ್ಲ ಮನೆಗಳಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವ್ರಿಗೊಂದು ಪೂಜೆ ಸಲ್ಲುತ್ತೆ. ನನಗೆ ಈಗಲೂ ನೆನಪಿರೋದು, ಅವರು ತೀರೋದ್ರಲ್ಲ ಅದಕ್ಕಿಂತ ಒಂದು 10 ದಿವಸ
ಮುಂಚೆ ಅನ್ಸುತ್ತೆ ನನಗೆ ಅವ್ರ ಡೇಟ್ಸ್ ಬೇಕಿತ್ತು. ನಾನು ಅವಾಗ ಫಸ್ಟ್ ನಾನು ಸಿನಿಮಾ ಮಾಡುವಾಗ್ಲೂ ನಾನು ಅವ್ರ ಹತ್ರ ಒಂದ್ಸಲ ಮಾತಾಡಿದ್ದೆ, ನನ್ನ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡೋದಕ್ಕೆ ನಿಮ್ಮ ಡೇಟ್ಸ್ ಬೇಕು ನನಗೆ ಅಂತ. ಸೊ ಅವತ್ತು ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಸೊ ಸಿನಿಮಾದ ಬಗ್ಗೆ ಮಾತಾಡಬೇಕು, ಮಾತಾಡ್ಬೋದಾ ಅಂತ. ಪಾಪ ಅವರೇ ಕಾಲ್ ಮಾಡಿದ್ರು, ಕಾಲ್ ಮಾಡಿ ನೀವು ಯಾವಾಗ ಸಿನಿಮಾ ಮಾಡ್ತಾ ಇದ್ದೀರಿ ಹೇಳಿ, ನೆಕ್ಸ್ಟ್ ಸಿನಿಮಾ ನಾನು ನಿಮ್ಮ ಜೊತೆ ಮಾಡಬೇಕಂತ ಇದ್ದೀನಿ ಪ್ರೊಡಕ್ಷನ್ನಲ್ಲಿ, ಡೇಟ್ಸ್ ಕೊಡ್ತೀರಾ ನೀವು? ಅಯ್ಯೋ ನೀವೇನು ಹೇಳ್ತೀರಾ ಹೇಳಿ, ಎಲ್ಲಿ ಬರಬೇಕು ಹೇಳಿ, ಯಾವಾಗ ಬೇಕು ಹೇಳಿ, ಡೇಟ್ಸ್ ಎಲ್ಲ ಕೇಳಿದ್ರು. ಸ್ವಲ್ಪ ದಿವಸ ಆದಮೇಲೆ ಆ ನ್ಯೂಸ್ ಕೇಳಿ ನನಗೆ ಶಾಕ್ ಆಗೋಯ್ತು. ನೋಡಿ, ನನಗೆ ಅದೃಷ್ಟನೇ ಇಲ್ಲ ಅವ್ರ ಜೊತೆ ಸಿನಿಮಾ ಮಾಡೋದು, ಆ್ಯಕ್ಟಿಂಗೂ ಇಲ್ಲ, ಆ್ಯಕ್ಟಿಂಗೂ ಇಲ್ಲ, ಪ್ರೊಡ್ಯೂಸ್ ಇದು ಭಾಗ್ಯನೂ ಇಲ್ಲ, ಆ ಥರ ಆಗೋಯ್ತು. ಅದೊಂದು ಬಹಳನೇ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.